ರೈಡರ್ ಸಿನಿಮಾನ ಥಿಯೇಟರ್ ಇಂದ ನೋಡಿಕೊಂಡು ಹೊರಗೆ ಬಂದ ತಕ್ಷಣ ನನಗನ್ಸಿದ್ದು ಫ್ಯಾಮಿಲಿ ಆಡಿಯನ್ಸ್ ಆ್ಯಂಡ್ ಲವರ್ಸ್ನ ಈ ಸಿನಿಮಾ ಪಕ್ಕಾ ಅಟ್ರಾಕ್ಟ್ ಮಾಡುತ್ತೆ ಅಂತ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈ ರೈಡರ್ ಸಿನಿಮಾಗೆ ನಾನು ಝೀರೋ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಥಿಯೇಟರ್ಗೆ ಹೋದೆ ಆ್ಯಂಡ್ ಹೊರಗೆ ಬಂದಾಗ ಈ ಸಿನಿಮಾ ನನ್ನ ನೈಂಟಿ ಪರ್ಸೆಂಟೇಜ್ ಸ್ಯಾಟಿಸ್ಫೈ ಮಾಡಿದೆ ಅನ್ನೋ ಫೀಲ್ ಬಂತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಆ್ಯಕ್ಟ್ ಮಾಡಿ ವಿಜಯ್ ಕುಮಾರ್ ಕೊಂಡ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾನೇ ರೈಡರ್ ಸಿನಿಮಾದ ಲೈನ್ ಸ್ಟೋರಿ ಬಗ್ಗೆ ಹೇಳದೇ ಇರೋದೇ ಒಳ್ಳೆಯದು ಬಿಕಾಸ್ ಕಂಪ್ಲೀಟ್ ಪ್ಲಾಟ್ ರಿವೀಲ್ ಆಗೋಗುತ್ತೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಲವ್ ಟ್ರ್ಯಾಕ್ ಸಿನಿಮಾದಲ್ಲಿ ಹೀರೋ ಆ್ಯಂಡ್ ಹೀರೋಯಿನ್ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ಆದರೆ ಅವರಿಬ್ರು ಲವ್ನ ರೊಮ್ಯಾನ್ಸ್ ಆಗಲಿ ಅನ್ನೆಸೆಸರಿ ಸೀನ್ಸ್ ಆಗಲಿ ಇದ್ರ ಮೂಲಕ ತೋರಿಸೋ ಬದಲು ಹೊಸ ರೀತಿಲಿ ತೋರಿಸಿ ಸಿನಿಮಾ ನೋಡೋರಿಗೆ ಹೀರೋ ಆ್ಯಂಡ್ ಹೀರೋಯಿನ್ಗಳ ಲವ್ನ ಫೀಲ್ ಮಾಡೋ ಥರ ಮಾಡಿದ್ದಾರೆ ಆ್ಯಂಡ್ ಅದು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಕಾಮಿಡಿ ಸೀನ್ಸ್ಗಳು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಒಮ್ಮೆ ಬಾರೋ ರಿಂಗ್ ಟೋನ್ ಸೀನ್ ಅಂತೂ ಇಡೀ ಥಿಯೇಟರ್ನ ನಗೋ ಥರ ಮಾಡ್ತು ಆ್ಯಂಡ್ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಜೊತೆಗೆ ಚಿಕ್ಕಣ್ಣ ಅವರ ಕ್ಯಾರೆಕ್ಟರ್ ಕೂಡ ಒಂದು ಮೇನ್ ಲೀಡ್ ಅಂದರೆ ತಪ್ಪಾಗಲ್ಲ ಥ್ರೂ ಔಟ್ ಸಿನಿಮಾ ಅವ್ರು ಕಾಣಿಸ್ಕೋತಾರೆ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ ಸಿ ಸಿನಿಮಾದಲ್ಲಿರೋ ಪ್ಲಾಟ್ ಬಂದು ಹಳೆಯ ಎಷ್ಟೊಂದು ಸಿನಿಮಾದಲ್ಲಿ ನೋಡಿರ್ತೀವಿ ಬಟ್ ಅದನ್ನು ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡೋ ರೀತಿ ತುಂಬ ಮ್ಯಾಟರ್ ಆಗುತ್ತೆ ಆ್ಯಂಡ್ ಈ ಸಿನಿಮಾದಲ್ಲಿ ಅದು ವರ್ಕ್ ಆಗಿದೆ ಅಂತಲೇ ಹೇಳ್ತೀನಿ ಒಂದು ಸ್ವಲ್ಪ ಬೋರಿಂಗ್ ಸೀನ್ಸ್ನ ಅಥವಾ ಅನ್ನೆಸೆಸರಿ ಸೀನ್ಸ್ನ ಆ್ಯಡ್ ಮಾಡಿದರೂ ಸಹ ಸಿನಿಮಾಗೆ ತುಂಬಾ ಹೊಡೆತ ಬೀಳುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ಲೇನ ಬರ್ಕೊಂಡು ಅದನ್ನು ಒಂದು ರೇಂಜ್ಗೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇನ್ನು ಆ್ಯಕ್ಷನ್ ಎಪಿಸೋಡ್ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಮೂಡಿಬಂದಿದೆ ಸಿನಿಮಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಸ್ ಡೀಸೆಂಟ್ ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗೇ ಇದ್ವು ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಮೈನ್ ಲೀಡ್ಗಳ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ ಬಟ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಾಂಗ್ಸ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ನ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅನಿಸಿದ್ದು ಈ ಸಿನಿಮಾ ಒಂದು ಕಂಪ್ಲೀಟ್ ಲವ್ ಟ್ರ್ಯಾಕ್ ಬೇಸ್ ಮೇಲೆ ಹೋಗೋದ್ರಿಂದ ಈ ಸಿನಿಮಾ ರೈಡರ್ ಅನ್ನೋ ಟೈಟಲ್ನ ಜಸ್ಟಿಫೈ ಮಾಡೋದಿಲ್ಲ ಅಂತ ಅನಿಸ್ತು ಆ್ಯಂಡ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕತೆ ಇದೆ ಅದನ್ನು ನ್ಯಾಚುರಲ್ ಆಗಿ ನ್ಯಾಚುರಲ್ ವೇ ಅಲ್ಲಿ ಪ್ರೆಸೆಂಟ್ ಮಾಡಿದರೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಇದಾಗ್ತಿತ್ತು ಬಟ್ ಇಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗಿ ವಿಲನ್ಸ್ನ ಕೆಲವೊಂದು ಆ್ಯಕ್ಷನ್ ಸೀನ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ಅದು ನನಗೆ ಪರ್ಸ್ನಲಿ ಕಷ್ಟ ಅಂತ ಅನ್ನಿಸ್ತು ಅದು ಬಿಟ್ಟರೆ ಸಿನಿಮಾ ನನಗೆ ಇಷ್ಟ ಆಗಿದೆ ಕೊಡೋ ದುಡ್ಡಿಗೆ ಖಂಡಿತ ಮೋಸ ಇಲ್ಲ ನಮ್ಮ ಹೀರೋ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇನ್ಮೇಲೆ ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ಹೊಸ ಹೊಸ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಟ್ರೈ ಮಾಡಿದರೆ ಪಕ್ಕಾ ಇಂಡಸ್ಟ್ರಿಯಲ್ಲಿ ಇನ್ನೂ ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗೋದಂತೂ ಕನ್ಫರ್ಮ್ ಬಿಕಾಸ್ ಆ ಪೊಟೆನ್ಷಿಯಲ್ ಅವರಲ್ಲಿ ಇದೆ ಇಷ್ಟು ಹೇಳ್ತಾ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಮೇಯ್ನ್ಲಿ ರಿವ್ಯೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ